Welcome to Kavita's Blog. ಇವತ್ತು ಹೀರೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ. ಹೀರೆಕಾಯಿ ಮೇಲಿರೋ ಚೂಪಾಗಿರೋದನ್ನ ಹೆರ್ಕೊಂಡ್ ಬಿಟ್ಟು ಕ್ಲೀನ್ ಆಗಿ ತೊಳ್ಕೊಂಡು ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಬೇಕು. ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ. 2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, 1 ಸಣ್ಣ ತುಂಡು ಚಕ್ಕೆ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದು, ಆಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಉಪ್ಪು. ಪಾತ್ರೆ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಯಿತು, ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಮತ್ತೊಂದು ಸತಿ ಹಾಕ್ತೀನಿ, ನಾನು ಹೇಳ್ತಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದು ಹಾಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು. ಎರಡು ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಚಕ್ಕೆನ ಜಬ್ಬಿರೋದನ್ನ 2 ತುಂಡು ಇಟ್ಕೊಂಡಿದ್ಮೇಲೆ ಆ ಜಬ್ಬಿಟ್ಟು ಅದನ್ನು ಹಾಕಬೇಕು. ಒಳ್ಳೆ ಸ್ಮೆಲ್ ಕೊಡುತ್ತೆ ಇದು. ಅದನ್ನು ಹಾಕಿ ಈಗ ಈರುಳ್ಳಿನೂ ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಕೊಳ್ಬೇಕು. ಈಗ ಹೆಚ್ಕೊಂಡಿರೋ ಹೀರೆಕಾಯಿನ ಹಾಕೊಳ್ಳೋಣ. ಹಾಕೊಂಡು ಇದನ್ನು ಚೆನ್ನಾಗೆ ಕಲಸ್ಕೋಬೇಕು. ಮೇಲೆ ಕೆಳಗೆ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಕಲಸ್ಕೋಬೇಕು. ಹೀರೆಕಾಯಿ ನೋಡಕ್ಕೆ ಈಗ ಇಷ್ಟು ಅನಿಸ್ತಾ ಇದೆ. ಆಮೇಲೆ ಬೆಂದ್ಮೇಲೆ ನೋಡಿ, ಹಂಗೆ ಸ್ವಲ್ಪ ಆಗಿಬಿಡುತ್ತೆ ಅದು. ನಾನು 2 ಹೀರೆಕಾಯಿ ಹಾಕಿದ್ದೀನಿ. ಈಗ ಒಂದು ಚಿಟ್ಕಿ ಅರಿಶಿನ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಬೇಕಾದ್ರೆ ಕಮ್ಮಿ ಹಾಕಿ, ಯಾಕಂದರೆ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಬೋದು ರುಚಿ ನೋಡಿಬಿಟ್ಟು. ಆಮೇಲೆ ಬೇಕಾದ್ರೆ ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಳೋಣ, ಯಾಕಂದರೆ ಇದು ಬೆಂದರೆ ಸ್ವಲ್ಪನೇ ಆಗೋಗುತ್ತೆ. ಸ್ವಲ್ಪ ಒಂದು 1/2 ಲೋಟ ನೀರು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಈಗ ತಟ್ಟೆ ಮುಚ್ಚಿಡೋಣ. ಈಗ ಬೆಂದಿದೆ ಅಂತ ನೋಡೋಣ. ಬೆಂದಿದೆ ನೋಡಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಬೆಂದ್ಮೇಲೆ ಸ್ವಲ್ಪ ಆಗ್ಬಿಡತ್ತೆ ಅಂತ. ನೋಡಿ ಎಷ್ಟೇ ಸ್ವಲ್ಪನೇ ಆಗೋಯ್ತು ನೋಡಿ, ಎಲ್ಲ ನೀರೆಲ್ಲ ಹೋಗಿದೆ ಅಲ್ಲ. ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು, ಬೇಕಿದ್ರೆ ನೀವು ತೆಂಗಿನ ತುರಿ ಹಾಕ್ಕೊಳ್ಳಿ, ತುಂಬ ಅದೂ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಹಾಕಿ, ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸಿಪ್ಪೆ ತೆಗ್ದಿಲ್ಲ, ಯಾಕೆ ಅಂದರೆ ಸಿಪ್ಪೆ ಪೌಷ್ಟಿಕಾಂಶ ಎಲ್ಲ ಇರುತ್ತೆ, ಅದನ್ನು ತೆಗೆದುಬಿಟ್ರೆ ಇನ್ನೆಂತ ಇರುತ್ತೆ ಅಲ್ವಾ ಕಾಯಿ ಒಳಗಿನ ತಿರುಳಲ್ಲಿ. ಸೊ ನಾನು ಮೇಲ್ಗಡೆ ಚೂಪಾಗಿರುತ್ತಲ್ಲ ಅದನ್ನು ಮಾತ್ರ ತೆಗ್ದು ಇನ್ನೆಲ್ಲ ಕ್ಲೀನಾಗಿ ಅದನ್ನು ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು. ಬೌಲಿಗೆ ಹಾಕ್ಕೊಳ್ಳೋಣ, ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಂಡಲ್ಲ ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ, ಟೇಸ್ಟು ಚೆನ್ನಾಗಿದೆ. ಇದು ರೊಟ್ಟಿ ಜೊತೆ, ಅನ್ನ ಜೊತೆ ಈ ಪಲ್ಯ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.